ಮೋದಿ ರಾಮ ಅಂದ್ರೆ ಯಾರಪ್ಪ ಮೋದಿ ರಾಮ? ನಾವು ದಶರಥ ರಾಮ. ದಶರಥ ರಾಮ ನಮ್ ರಾಮ. ಮಹಾತ್ಮ ಗಾಂಧಿಯವರು ಅವರ ಕಡೆ ನಿಮಿಷದಲ್ಲಿ ಹೇಳಿದಂತ ರಾಮ ನಮ್ ರಾಮ. ಏನಪ್ಪ ನಮ್ಮೂರಲ್ಲಿರೋ ರಾಮ ನಮ್ ರಾಮ. ಏನೋ ಕಟ್ಸಿಲ್ವ ನಮ್ಮೂರಲ್ಲಿ ನೋಡಿ ದೇವಸ್ಥಾನ ಕಟ್ಸೋದು ಇದೆಯಲ್ಲ ಅದು ಅವರವರ ಭಕ್ತಿಯ ಪ್ರೇರಣೆಯಿಂದ ಆಗ್ತಕ್ಕಂಥದ್ದು. ಯಾರೋ ಒಬ್ಬ ಮನುಷ್ಯನಿಗೆ ರಾಜಕೀಯವಾಗಿ ಪ್ರತಿಸ್ಪರ್ಧಿಯಾಗಿ ಕಟ್ಟಿಸ್ತಕ್ಕಂಥದ್ದು ನೋಡಿ ಅಯೋಧ್ಯೆಯಲ್ಲಿ ರಾಮ ಜನ್ಮ ಆಗಿದೆ ಅಂತಕ್ಕಂಥದ್ದು ಎಲ್ಲ ಇದರಲ್ಲೂ ಕೂಡ ಅದನ್ನ ಒಪ್ಪತಕ್ಕಂಥದ್ದೇ. ಬಾಬರು ಕೂಡ ಅಲ್ಲಿ ರಾಮನ ದೇವಸ್ಥಾನ ಇದ್ದದ್ದನ್ನ ಭಗ್ನಗೊಳಿಸಿ ಅಲ್ಲಿ ಅವರು ಮಸೀದಿ ಕಟ್ಸಿದ್ದ ಅನ್ನೋದು ಸತ್ಯನೇ. 1984 ರಲ್ಲಿ ಬೀಗ ಹಾಕಿದಂತ ದೇವಸ್ಥಾನಕ್ಕೆ ರಾಮನ್ ಪೂಜೆ ಮಾಡ್ಲಿಕ್ಕೆ ಬೀಗ ತೆಗೆಸ್ಕೊಂಡವ್ರು ಯಾರಪ್ಪ? ರಾಜೀವ್ ಗಾಂಧಿ ಅಲ್ವೇನ್ರಿ? 1948 ಅಲ್ಲಿ ಅದು ಬೀಗ ಹಾಕಿದಂತಹದ್ದು. 1986 ಅಲ್ಲಿ ತೆಗೆಸ್ಕೊಟ್ರು ಮತ್ತೆ ಅವರೇ ರಾಮ ಮಂದಿರಕ್ಕೆ ಶಿಲಾನ್ಯಾಸ ಅವರೇ ಮಾಡಿಸ್ತಿದ್ರು. 1989 ಅಲ್ಲಿ ರಾಮ ಸರ್ವಂತರ್ಯಾಮಿ ಸರ್ವ ವ್ಯಾಪಿ ಎಲ್ರಿಗೂ ಬೇಕಿರೋದು. ಏನಿದೆಯಪ್ಪ ಹೇ ನಾನ್ ನೋಡು ನಾನು ಅವಕ್ಕೆಲ್ಲ ಹೆದರಿಕೆ ಅನ್ನೋದೇ ನನ್ನ ಡಿಕ್ಷನರಿನಲ್ಲಿ ಇಲ್ಲ ಗೊತ್ತಾಯ್ತು. ಅದಕ್ಕೆ ಡ್ಯಾಮೇಜು ಇಲ್ಲ ಕಂಟ್ರೋಲು ಇಲ್ಲ. ನಾನು ಏನ್ ಹೇಳ್ತೇನೆ ಹೇಳಿದ್ದಕ್ಕೆ ಸದಾಕಾಲ ಬದ್ಧವಾಗೂ ಇರ್ತೇನೆ. ಅದು ರಾಮ ನೋಡಿ ನಾವು ದೇವರನ್ನ ಪೂಜೆ ಮಾಡುವಾಗ ನಿಷ್ಕಳಂಕ ಮನಸ್ಸಿನಿಂದ ಪರಿಶುದ್ಧತೆಯಿಂದ ಪೂಜೆ ಮಾಡಿದಾಗ ಮಾತ್ರ ಪೂಜೆಗೆ ಅರ್ಹತೆ. ಅಷ್ಟೇ ಸ್ವಾರ್ಥ ಇಟ್ಕೊಂಡು ನಾವೇನೇ ಮಾಡಿದ್ರು ಕೂಡ ಅದಕ್ಕೆ ಪ್ರತಿಫಲ ಭಗವಂತ ದೈಪಾಲಿಸಲ್ಲ ಅಂತಕ್ಕಂಥದ್ದು ಹಿಂದಿನಿಂದನೂ ಕೂಡ ಇತಿಹಾಸದಲ್ಲಿ ನಾವೆಲ್ಲ ನೋಡಿದ್ದೀವಿ ಗೊತ್ತಾಯ್ತಾ. ಅದರಿಂದ ನಾವು ರಾಮನ ಎಲ್ಲ ಜನರು ಬರ್ತಾರೆ. ರಾಮರಾಜ್ಯದ ಕಲ್ಪನೆ ನಮ್ದು ಎಲ್ಲ ಧರ್ಮದವರು ಒಂದೇ. ಅವ್ರವ್ರ ಧರ್ಮ ಅವರಿಗೆ ಹೆಚ್ಚಿರ್ತದೆ. ಅದು ಯಾವ್ದೇ ಧರ್ಮ ಇನ್ನೊಂದು ಧರ್ಮ ದ್ವೇಷ ಮಾಡಬೇಕು ಅಂತಕ್ಕಂಥದ್ದು ಯಾವ ಧರ್ಮದಲ್ಲೂ ಬರ್ದಿಲ್ಲ. ಇಸ್ಲಾಂ ಧರ್ಮ ಇರ್ಲಿ, ಕ್ರಿಶ್ಚಿಯನ್ ಧರ್ಮ ಇರ್ಲಿ, ಸಿಖ್ ಧರ್ಮ ಇರ್ಲಿ, ಪಾರ್ಸಿ ಇರ್ಲಿ, ಹಿಂದೂ ಇರ್ಲಿ, ಎಲ್ಲವೂ ಅಷ್ಟೇ. ಆದ್ರೆ ರಾಮರಾಜ್ಯದ ಕಲ್ಪನೆ ಏನಪ್ಪ ಅಂದ್ರೆ ಮಾನವ ಧರ್ಮಕ್ಕೆ ಅವರು ಎಡೆ ಮಾಡ್ತಕ್ಕಂಥದ್ದು. ಇವೆಲ್ಲ ಧರ್ಮಗಳು ಧರ್ಮದ ಆಧಾರದ ಮೇಲೆ ನಮ್ಮ ರಿಲಿಜಿಯನ್ ಏನು ಅಂತ ನಾವು ಕರಿತೀವಿ ಅದ್ರ ಮೇಲೆ ಬರ್ತಕ್ಕಂಥ. ಆದ್ರೆ ಮಾನವ ಧರ್ಮ ಎಲ್ಲ ಧರ್ಮಕ್ಕಿಂತ ಶ್ರೇಷ್ಠವಾದಂತ ಧರ್ಮ. ಆ ಧರ್ಮವನ್ನ ನಾವು ಕಾಣಬೇಕು ಅಂತಕ್ಕಂಥದ್ದೇ ರಾಮರಾಜ್ಯದ ಕಲ್ಪನೆಯೂ ಕೂಡ. ಸಂಕಲ್ಪ ಏನಿಲ್ಲ, ಜನಕ್ಕೆಲ್ಲ ಒಳ್ಳೇದಾಗ್ಲಿ, ಮಳೆ ಬೆಳೆ ಆಗ್ಲಿ, ನಮ್ ಜನ ನೆಮ್ಮದಿಯಿಂದ ಇರ್ಲಿ ಅಂತಕ್ಕಂಥದ್ದು ನಮ್ಮ ಪ್ರಾರ್ಥನೆ. ಕೌಂಟ್ರಾಕ್ಟ್ ಮಾಡಕ್ ಹೋಗ್ರೆ ನಮ್ದು ನಮ್ಗೆ ಬಿಜೆಪಿ ಅವ್ರಿಗೆ ಪೂಜೆ ಮಾಡಿಸ್ತಾವ್ರ. ನಮ್ಮ ಆತ್ಮ ಶುದ್ಧಿಯಿಂದ ನಿಷ್ಕಲಂಕ ಮನಸ್ಸಿನಿಂದ ನಮ್ಮ ಸ್ವಯಂ ಆಗಿ ನಾವು ಮಾಡ್ತಕ್ಕಂಥ ಪೂಜಾ ಕಾರ್ಯ. ಇವತ್ತು ಅವ್ರ್ಯಾರೋ ಪಂಡಿತರು ನಮ್ ಕರ್ನಾಟಕದವ್ರೆ ಫಿಕ್ಸ್ ಮಾಡೋದು 12 ಗಂಟೆ ನಂತರ ಬಹಳ ಪ್ರಾಶಸ್ತವಾಗಿದೆ. ನಾವು 12 ಗಂಟೆ ಪೂಜೆ ಮಾಡಿ ದೇಶಕ್ಕೆ ಒಳ್ಳೇದಾಗ್ಲಿ, ಜನರಿಗೆ ಒಳ್ಳೇದಾಗ್ಲಿ, ಎಲ್ಲಾ ಧರ್ಮದವರು ಕೂಡ ನೆಮ್ಮದಿಯ ಜೀವನವನ್ನ ಮಾಡುವಂತ ವಾತಾವರಣ ನಮ್ಮ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಬರ್ಲಿ ಅಂತಕ್ಕಂಥ ಪ್ರಾರ್ಥನೆ. ಯಾಕೆ ಹೋಗ್ಬಾರ್ದು? ಅಯೋಧ್ಯ ರಾಮ ಅವ್ರು ಜಾಗೀರಿ ಕೊಟ್ಟಿದೀವಿ ಅವ್ರಿಗೆ. ನೋಡಿ ನಾವು ಎಲ್ಲಿ ನಮ್ಮ ದೇವ್ರು ಅಂತ ಹೇಳಿ ನಮ್ಮ ಮನಸ್ಥಿತಿಯಿಂದ ನಾವು ಪೂಜೆ ಮಾಡ್ತೀವಿ ಅಲ್ಲಿ ದೇವ್ರು ಕಾಣ್ತೀವಿ. ನಾವು ನಾನು ಬಹಳ ಸರಿ ಹೇಳಿದೀನಿ, ನೀವೆಲ್ಲ ಗಮನಿಸಿದೀರ ಗೊತ್ತಿಲ್ಲ. ನಾವೆಲ್ಲ ಬೇಸಾಯ ಮಾಡೋವಾಗ ಸಗಣಿಗೆ ಗರಿಕೆ ಇಟ್ಬಿಟ್ಟು ಪಕ್ಕದಲ್ಲಿ ಬೆಂಚ್ಗಲ್ಲಿ ಇಟ್ಬಿಟ್ಟು ನಾವು ಬೆನಕ ಅಂತ ಹೇಳಿ ಪೂಜೆ ಮಾಡಿದ್ವಿ. ನಾವು ಹಂಗನ್ಬಿಟ್ಟು ಈಗಿನ ಹುಡುಗರೆಲ್ಲ ಬಂದು ಏನಪ್ಪ ಈ ರಾಜಣ್ಣ ತಲೆಕೆಟ್ಟೋಗುತ್ತೆ ಸಗಣಿ ಪೂಜೆ ಮಾಡ್ತಾವನೆ ಅನ್ಬಿಟ್ರ ಅಂದ್ರೆ ನಾನು ಹೇಳೋದು ನಮ್ಮ ನಂಬಿಕೆ. ಎಲ್ಲಿ ದೇವ್ರಿದಾನೋ ಅಲ್ಲಿ ದೇವ್ರಿದಾನೆ, ದೇವ್ರಿಲ್ಲ ಅಂದ್ರೆ ಇಲ್ವೇ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.